ಕಾಂಗ್ರೆಸ್ ಎರಡನೇ ಪಟ್ಟಿಯಲ್ಲೂ ಮಾಜಿ ಸಚಿವೆ ಉಮಾಶ್ರೀಗಿಲ್ಲ ಚಾನ್ಸ್. ಬಾಗಲಕೋಟೆಯ ತೇರದಾಳ ಕ್ಷೇತ್ರದ ಮಾಜಿ ಶಾಸಕಿ ಉಮಾಶ್ರೀ ಈ ಎರಡನೇ ಪಟ್ಟಿಯಲ್ಲೂ ಕೂಡ ಮಾಜಿ ಸಚಿವೆ ಉಮಾಶ್ರೀಗೆ ಚಾನ್ಸ್ ಸಿಕ್ಕಿಲ್ಲ. ಬಾಗಲಕೋಟೆಯ ತೇರದಾಳ ಕ್ಷೇತ್ರದ ಮಾಜಿ ಶಾಸಕಿ ಉಮಾಶ್ರೀ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪಿದೆ. ಎರಡನೇ ಪಟ್ಟಿಯಲ್ಲಿ ಹೆಸರು ಘೋಷಣೆ ನಿರೀಕ್ಷೆಯಲ್ಲಿದ್ದರು ಉಮಾಶ್ರೀ ಅವರು. ಕ್ಷೇತ್ರದಲ್ಲಿ ಸ್ಥಳೀಯರಿಗೆ ಟಿಕೆಟ್ ನೀಡುವಂತೆ ಒತ್ತಡ ಹೆಚ್ಚಾಗಿದೆ. ಮೊನ್ನೆಯಷ್ಟೇ ಬೀದಿಗಿಳಿದು ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು. ಉಮಾಶ್ರೀಗೆ ಸ್ವಕ್ಷೇತ್ರ ತೇರದಾಳದಲ್ಲಿ ವಿರೋಧಿ ಅಲೆ ಸೃಷ್ಟಿಯಾಗಿದೆ. ಈ ಬಾರಿ ಉಮಾಶ್ರೀಗೆ ಟಿಕೆಟ್ ಕೈ ತಪ್ಪುತ್ತೆ ಎಂಬ ವದಂತಿ ಇತ್ತು, ಅದರಂತೆ ಈಗ ಉಮಾಶ್ರೀ ಅವರಿಗೆ ಕೈ ಟಿಕೆಟ್ ತಪ್ಪಿದೆ. ಇವತ್ತಿನ ಕಾಂಗ್ರೆಸ್ ಎರಡನೇ ಪಟ್ಟಿಯಲ್ಲಿ ತಮಗೆ ಚಾನ್ಸ್ ಸಿಗುವಂತಹ ನಿರೀಕ್ಷೆಯಲ್ಲಿದ್ದರು ಮಾಜಿ ಶಾಸಕಿ ಉಮಾಶ್ರೀ ಅವರು. ಆದರೆ ಎರಡನೇ ಪಟ್ಟಿಯಲ್ಲಿ ಅವರ ಹೆಸರು ಇಲ್ಲ. ಹಾಗಾಗಿ ಈ ಹಿಂದೆ ವದಂತಿ ಏನಿತ್ತು, ಈ ಬಾರಿ ಉಮಾಶ್ರೀ ಅವರಿಗೆ ಟಿಕೆಟ್ ಕೈ ತಪ್ಪಬಹುದು ಅನ್ನುವಂತಹ ವದಂತಿ ನಿಜವಾದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ನ ಎರಡನೇ ಪಟ್ಟಿಯಲ್ಲಿ ಉಮಾಶ್ರೀ ಅವರಿಗೆ ಚಾನ್ಸ್ ಸಿಕ್ಕಿಲ್ಲ. ಬಾಗಲಕೋಟೆಯ ತೇರದಾಳ ಕ್ಷೇತ್ರದ ಮಾಜಿ ಶಾಸಕಿ ಇವರು. ಎರಡನೇ ಪಟ್ಟಿಯಲ್ಲಾದರೂ ತನಗೆ ಚಾನ್ಸ್ ಸಿಗುವಂತಹ ನಿರೀಕ್ಷೆಯಲ್ಲಿದ್ದಂತಹ ಉಮಾಶ್ರೀ ಅವರಿಗೆ ಈ ಬಾರಿ ನಿರಾಸೆಯಾಗಿದೆ. ಕಾಂಗ್ರೆಸ್ ಎರಡನೇ ಪಟ್ಟಿಯಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಸ್ಪೆನ್ಸ್ ಹಾಗೆ ಮುಂದುವರೆದಿದೆ. ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ, ಪುತ್ತೂರು ಕ್ಷೇತ್ರದ ಟಿಕೆಟ್ ಹಾಗೆ ಬಾಕಿ ಉಳಿಸಿಕೊಂಡಿದ್ದಾರೆ. ಇನ್ನೂ ಒಮ್ಮತ ಮೂಡಿಲ್ಲ ಫೈನಲ್ ಆಗದ ಅಭ್ಯರ್ಥಿಗಳು. ಉಡುಪಿ ಕ್ಷೇತ್ರಕ್ಕೆ ಉದ್ಯಮಿ ಪ್ರಸಾದ್ ಕಾಂಚನ್ ಹೆಸರು ಅಂತಿಮ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಮೊದಲ ಪಟ್ಟಿಯಲ್ಲೂ ಕೂಡ ಮಂಗಳೂರು ಭಾಗಕ್ಕೆ ಟಿಕೆಟ್ ಅನ್ನ ಸಸ್ಪೆನ್ಸ್ ಆಗಿ ಉಳಿಸಿಕೊಳ್ಳಲಾಗಿತ್ತು. ಈಗ ಎರಡನೇ ಪಟ್ಟಿಯಲ್ಲೂ ಕೂಡ ಮಂಗಳೂರು ಭಾಗ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇನ್ನೂ ಕೂಡ ಯಾರು ಅಲ್ಲಿ ಅಭ್ಯರ್ಥಿಗಳು ಅನ್ನುವಂಥದ್ದು ಸಸ್ಪೆನ್ಸ್ ಆಗಿ ಮುಂದುವರಿಯಲಿದೆ. ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ, ಪುತ್ತೂರು ಕ್ಷೇತ್ರದ ಟಿಕೆಟನ್ನು ಹೈಕಮಾಂಡ್ ಬಾಕಿ ಉಳಿಸಿದೆ.